ಡಾಕ್ಟರ್ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ಪರವಾನಿಗೆ ಪಡೆಯದೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಆರೋಪ. 13 ಹೆಚ್ಚು ರೈತ ಸಂಘದ ಪ್ರಮುಖರ ವಿರುದ್ಧ ಪ್ರಕರಣ ದಾಖಲು. ಶಿವಮೊಗ್ಗ ಜಿಲ್ಲೆ ಸಾಗರ ಘಟಕ ರೈತ ಸಂಘದಿಂದ ದಿನಾಂಕ 13 ಅಹೋರಾತ್ರಿ ಧರಣಿಯನ್ನು ಹಮ್ಮಿಕೊಂಡಿತ್ತು. ಈ ಧರಣಿಯ ಮುಖ್ಯ ಉದ್ದೇಶ ತಾಲೂಕಿನ ರೈತರ ವಿವಿಧ ಬೇಡಿಕೆಯಾಗಿತ್ತು. ತಾಲೂಕಿನ ಯಾವುದೇ ಅಧಿಕಾರಿ ಸ್ಪಂದಿಸದ ಕಾರಣ ಅಹೋರಾತ್ರಿ ಧರಣಿಯನ್ನು ಹಮ್ಮಿಕೊಂಡಲಾಗಿತ್ತು. ಸಣ್ಣ ಬೇಡಿಕೆ ಅದು 3 ಒದ್ದಾಡ್ತದ ನಿಮ್ಗೆ ಗೊತ್ತಿದೆ. ಅದ್ರ ಮೇಲೆ ನಮ್ಮ ಮೇಲೆ ಗುಂಡೆಗಿರಿ ಮಾಡ್ತೀವಿ, ನೀವು ಎಲ್ಲರ ಮೇಲೆ ಹಲ್ಲೆ ಮಾಡ್ತೀರಿ. ನೀವು ದಯವಿಟ್ಟು ಬೇಡ, ನಮ್ಮದೇ ಸಂಘರ್ಷ ಬೇಡ, ನಾವು ಎಲ್ಲರಿಗೂ ತಯಾರಾಗ್ಬಿಟ್ಟಿದ್ದೀರಿ. ನಮ್ಮ ರಾಜ್ಯ ಅಧ್ಯಕ್ಷರು ತಾಲೂಕು ಜಿಲ್ಲಾ ಅಧ್ಯಕ್ಷರನ್ನ ಒಂದು ಸ್ಟ್ರೈಕ್ ಅಲ್ಲಿ ಕುಂತಾಗ ಬೆಳಗ್ಗೆ ಜಾವ 5:00 ಅವರನ್ನ ಅರೆಸ್ಟ್ ಮಾಡಿ ಕಾರ್ಗಲ್ಲು ಸ್ಟೇಷನ್ ಅಲ್ಲಿ ಇಡ್ತಾರೆ. ಹಿಂದೆ ಈ ಎಸಿ ಆಫೀಸಿಗೆ ನಾವು ನಾಳೆ ಕೇಳಕ್ಕೆ ಹೋದ್ರೆ ನಮಗೆ 3 ಟೈಮ್ ಕೊಡ್ರಿ ಅಂತ ಕೇಳಿದ್ರು. 3 ಹೋಗಿ 9 ಟೈಮ್ ಕೊಟ್ಟಿದ್ದೀವಿ. 9 ಇಲ್ಲಿ ಎಲ್ಲರೂ ಬಂದು ಸೇರ್ತಾರೆ ಅಂತ ಹೇಳಿ ನಾವು ಅವತ್ತೇ ಕೇಳ್ಬೇಕಂತ ಇಲ್ಲಿ ಬಂದು ಕುಂತಿದ್ದೀವಿ. ಬೆಳಗ್ಗೆ ಜಾವ 5:00 ಅರೆಸ್ಟ್ ಮಾಡಿರ್ತಾರೆ. ನಮ್ಮ ರೈತ ಸಂಘಕ್ಕೆ ಅವಮಾನ ಆಗಿದೆ. ನಾವು ಮುಂದಿನ ದಿವಸದಲ್ಲಿ ಇಡೀ ರಾಜ್ಯ ಅಂತಾನೆ ಮುಂದಿನ ಹೋರಾಟಕ್ಕೆ ನಾವು ಸಿದ್ಧವಾಗಿದ್ದೀವಿ. ಆದರೆ ಅವ್ರ ಮನೆ ಜೈಲು 12 ಜನ ಜೈಲಿಗೆ ಹೋಗಿಲ್ಲ, 12 ಜನ ಇಡೀ ರಾಜ್ಯದ ಜೈಲಿಗೆ ಹೋಗೋಕ್ಕೆ ಸಿದ್ಧವಾಗಿದ್ದೀವಿ. ಅವ್ರ ಜೈಲು ಸಾಕಾಗೋದಿಲ್ಲ. ನಿನ್ನೆ ಏನಾದ್ರು ಖಾಲಿ ಜಾಗ ಯಾವ್ದಾದ್ರು ಗುಡ್ಡೆ ಇದ್ರೆ ಕೊಡ್ತಾ ಅದನ್ನ ಜೈಲಿಗೆ ಕಳಿಸಿ ಅಂತ ಒಳ್ಳೆಯದು ಅಂತ ನಮ್ಗೆ ಸೂಕ್ತವಾಗಿ ಕಳಿಸ್ತಾ ಇದೆ. ನಿಮ್ಮ ಮುಂದೆ ಅವ್ರ ಗುಡ್ಡೆ ಅವ್ರ ಜೈಲು ಅಷ್ಟೇ ಅಲ್ಲ, ಇಡೀ ಇಲ್ಲಿ ರೋಡ್ಗೆ ಇಡಲ್ಲ, ಅವ್ರ ಮನೆ ಬಾಗಿಲಿಗೆ ಹೋಗಿ ನಾವು ಉಗ್ರವಾದ ಹೋರಾಟ ಮಾಡಿದ್ರೆ ನಾವು ಮುಂದಿನ ದಿವಸದಲ್ಲಿ ಸುದ್ದವಾಗಿದ್ದೀವಿ. ನಮಗೆ ನಾಯಿ ಬೇಕೋ ನಮ್ಮ ರೈತ ಸಂಘಕ್ಕೆ ಅವಮಾನ ಮಾಡಿದ್ರೆ ನಮ್ಮ ನಾಯಿ ಸಿಕ್ಕಲ್ಲೂ ಈ ಹೋರಾಟನ ನಾವು ಮುಂದೆ ನಿಲ್ಲಿಸದೆ ಬಿಡದೆ. ಶಿವಮೊಗ್ಗ ಜಿಲ್ಲಾ ರೈತ ಸಂಘಕ್ಕೆ ಶಿವಮೊಗ್ಗ ಜಿಲ್ಲಾ ರೈತ ಸಂಘಕ್ಕೆ ಸಾಗರ ತಾಲೂಕು ರೈತ ಸಂಘಕ್ಕೆ ಏನೇ ಬರಲಿ ಏನೇ ಬರಲಿ ಈ ಕ್ಲೌ ಜಿಂದಾಬಾದ್. ನಮ್ಮ ಜಿಲ್ಲೆಯ ಜಿಲ್ಲಾ ರೈತ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ದಿನೇಶ್ ಹಿರವಾಡಿ ಇವರನ್ನ ದಿನಾಂಕ 13 ಬಂಧಿಸಿದ್ದಾರೆ. ನಮ್ಮ ಜಿಲ್ಲೆಯ ಈ ರೈತ ಸಂಘದ ರೈತರ ಬಗ್ಗೆ ದನಿ ಎತ್ತ ಇರ್ತಕ್ಕಂಥ ಜಿಲ್ಲೆಯ ರೈತ ಸಂಘದ ಅಧ್ಯಕ್ಷರನ್ನ ಬಂಧಿಸಿ ತುಂಬಾ ರೈತರಿಗೆ ಅಪಮಾನ ಮಾಡಿದ್ದಾರೆ. ಹಾಗೂ ಇಂತಹ ಘಟನೆಗಳು ಮುಂದೆ ನಡೆದರೆ ನಮ್ಮ ಎಲ್ಲ ರಾಜ್ಯದ ಮತ್ತು ಜಿಲ್ಲೆಯ ರೈತ ಸಂಘದವರು ಪ್ರತಿಭಟನೆಯನ್ನು ಮಾಡ್ತೀವಿ. ಮತ್ತೆ ನಿಮ್ಮ ಜೈಲುಗಳು ಸಾಕಾಗೋದಿಲ್ಲ, ನಮ್ಮ ರೈತ ಸಂಘದವರು ಎಲ್ಲರೂ ಬಂದರೆ ನಿಮ್ಮ ಜೈಲುಗಳನ್ನು ಮತ್ತೆ ಹೆಚ್ಚಿನ ಜೈಲುಗಳನ್ನು ಓಪನ್ ಮಾಡ್ಕೋಬೇಕಾಗತ್ತೆ. ರಾಜ್ಯಾದ್ಯಂತ ನಾವು ತುಂಬಾ ಉಗ್ರ ಪ್ರತಿಭಟನೆಯನ್ನ ಮಾಡ್ತೀವಿ. ಅವಮಾನ ಇದೆ ಪ್ರಜಾಪ್ರಭುತ್ವ, ಅವಮಾನ ರಕ್ಷಣೆಗೆ ಯಾವತ್ತಿಲ್ಲ. ಜಿಲ್ಲೆ ಪೊಲೀಸ್ ವ್ಯವಸ್ಥೆ ಬರ್ತಿದೆ ಅಂತ